ನಮಸ್ಕಾರ ವೀಕ್ಷಕರೇ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾನು ಅರವಿಂದ್ ಕಳೆದ ಎರಡು ದಿವಸಗಳಿಂದ ಸಾಕಷ್ಟು ಪ್ರಚಾರವನ್ನು ಪಡ್ಕೊಂಡಿರತಕ್ಕಂಥ ಕಿರುತೆರೆ ನಟಿ ಹೇಮಶ್ರೀ ಸಾವಿನ ಸುತ್ತ ಹಲವಾರು ಅನುಮಾನಗಳು ಹುಟ್ಟಿಕೊಂಡಿದೆ ಆಕೆಯದು ನೈಜ ಸಾವು ಅಥವಾ ಕೊಲೆಯ ಅಥವಾ ಆತ್ಮಹತ್ಯೆನ ಹೀಗಾಗಿ ಸಾಕಷ್ಟು ವಿಚಾರಗಳು ಜೊತೆಗೆ ಒಂದು ಕಡೆ ವಿಚಾರಣೆ ನಡೀತಾ ಇದೆ ನಿಜವಾಗಿ ನಡೆದಿರತಕ್ಕಂಥ ಸತ್ಯ ಘಟನೆ ಏನು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಚರ್ಚೆ ಮುಂದುವರಿ ಕಿರುತೆರೆಯ ಪ್ರತಿಭಾವಂತ ನಟಿ ಹೇಮಶ್ರೀ ಮದುವೆಯಾದ ನಂತರ ನಿಜಕ್ಕೂ ಸುಖವಾಗಿರಲಿಲ್ವಾ ಆಕೆ ತನ್ನ ಸ್ನೇಹಿತೆಗೆ ಕರೆ ಮಾಡಿ ತನ್ನ ಅಳಲನ್ನು ತೋಡ್ಕೊಂಡಂತಹ ಕೆಲವೊಂದು ಧ್ವನಿ ಸುರುಳಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದನ್ನು ಕೇಳಿದ್ರೆ ನಿಜಕ್ಕೂ ಆಕೆ ಸಂತೋಷವಾಗಿ ಇರಲಿಲ್ಲ ಅಂತ ಅನಿಸುತ್ತೆ ಅದೇನು ಧ್ವನಿ ಸುರುಳಿ ಆಕೆ ಏನೇನೆಲ್ಲ ಮಾತಾಡಿದ್ದಾಳೆ ಇದೆಲ್ಲವನ್ನು ಬಿಚ್ಚಿಡ್ತಕ್ಕಂಥ ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಸ್ಪೆಷಲ್ ಶೋ ಸಾವಿನ ಧ್ವನಿ ಸೊ ಹೇಮಶ್ರೀ ಅವರ ಜೀವನ ಹೇಗಿತ್ತು ಆಕೆ ಸೆಟ್ಗಳಲ್ಲಿ ಹೇಗೆ ಇರ್ತಾ ಇದ್ರು ಬೆಳೆಯಬೇಕಾದ ಅರಳಬೇಕಾದ ಹೂವು ಹೇಗೆ ಬಾಡೋಯ್ತು ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹಲವಾರು ಜನಗಳು ಆಕೆಯ ಒಡನಾಡಿಗಳು ಆಕೆಯ ಜೊತೆ ಕೆಲಸ ಮಾಡಿದವರು ಇವತ್ತು ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಹಿರಿಯ ನಟಿ ರಾಧಾ ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ವೀಣಾರಾವ್ ಮತ್ತೊಬ್ಬ ಕಿರುತೆರೆ ಕಲಾವಿದೆ ನಮ್ಮ ಜೊತೆ ಇದ್ದಾರೆ ವೀಣಾ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಸಂಧ್ಯಾಶ್ರೀ ಹೇಮಶ್ರೀಯ ಆಪ್ತ ಸ್ನೇಹಿತೆ ಅಂತಲೇ ಹೇಳ್ಬೋದು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಸಂಧ್ಯಾಶ್ರೀ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಮ್ಮ ಮಾತುಕತೆಗೆ ನಾವು ಮುಂದುವರಿಸೋಣ ಅದಕ್ಕೂ ಮೊದಲು ಆಕೆ ಆಡಿದಂತಹ ಕೊನೆಯ ಮಾತು ಅದನ್ನೇ ನಾನು ಸಾವಿನ ಧ್ವನಿ ಅಂತ ಹೇಳಿದ್ದು ಆಕೆ ಹಲವಾರು ವಿಚಾರಗಳನ್ನ ತನ್ನ ಸ್ನೇಹಿತೆಯ ಹತ್ತಿರ ಹಂಚ್ಕೊಂಡಿದ್ದಾಳೆ ತುಂಬ ಪರ್ಸ್ನಲ್ ಅಂತಕ್ಕಂಥ ವಿಚಾರಗಳನ್ನ ಕೂಡ ಹೇಳಿದ್ದಾಳೆ ಸೊ ಬನ್ನಿ ಹಾಗಾದ್ರೆ ಅವಳು ಏನ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಕೇಳೋಣ ಅರ್ಧದಿಂದ ಮುಕ್ಕಾಲು ಕೆಜಿವರೆಗೂ ಒಳಗೆ ಹೋಯ್ತು ಅವತ್ತು ಅವ್ರು ನನ್ಗೆ ಹೇಳ್ ಮಾಡಿಲ್ಲ ಕಳ್ಳರು ಎತ್ಕೊಂಡೋದ್ರೆ ಪರವಾಗಿಲ್ಲ ಮಗಳು ಸ್ವಂತ ಮಗಳು ತಂಚೆಯನ್ನ ನಾನು ಎತ್ಕೊಂಡಿದ್ದೆ ಹಿಂಗಾಗಿಲ್ಲ ಅಂತ ತುಂಬಾ ನೋವಾಗಿ ನಾನು ತಗೋಬೇಕಂತ ಡಿಸೈಡ್ ಮಾಡಿದೆ ಆ ಒನ್ ಅವರ್ ಹೆಂಗ್ ಬರ್ತೆ ಅಂದ್ರೆ ಏರ್ಪೋರ್ಟ್ ಬಸ್ ಅಲ್ಲಿ ಸುಮ್ಮನೆ ಕಣ್ಣಲ್ಲಿ ಹೋಗ್ತಾ ಇದ್ದು ಹೋಗ್ತಾ ಇತ್ತು ಸರಿ ಅಂತ ಮೆರುಗೆ ಬಿಟ್ಟು ಬ್ಯಾಗ್ ಎಲ್ಲ ಎಲ್ಲಾದ್ರೂ ಹೋಗಿ ಬಿದ್ದಿಡೋಣ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ನನ್ ಬಾಡಿನೂ ಸಿಕ್ಕಬಾರ್ದು ಅಂತ ದೂರ ಹೋಗಿ ಎಲ್ಲೋ ಒಂಥರ ಬಿದ್ದು ಸತ್ತೋಗ್ಬಿಡೋಣ ಅಂತ ಫೈನಲೈಸ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಯಾಕೆ ಬದುಕ್ಬೇಕಂತ ಫುಲ್ ಡಿಸೈಡ್ ಮಾಡಿ ಹೋಗ್ತಾ 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 ಫೈನಲ್ ಆಗಿ ನನ್ಗೆ ವೆಂಕಟೇಶ್ವರ ಸ್ವಾಮಿದು ಇದು ದೇವಸ್ಥಾನ ಇದೆ ಅಲ್ಲಿ ದೇವ್ರೆ ಏನು ಗೊತ್ತಿಲ್ಲ ಅನ್ನೋದಿಲ್ಲ ನಾನೇ ನಿಮಗೆ ಪ್ರಾಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡು ತಂದು ಮುಚ್ಕೊಂಡು ಹಂಗೆ ನಾರಾಯಣ ಅಂತ ಹೇಳ್ಕೊಂಡು ಮುಟ್ಟಿದ್ದೀನ ತಕ್ಷಣ ನನ್ ಥಾಟ್ ಚೇಂಜ್ ಆಯ್ತು ನಾನು ಯಾಕೆ ಹೋಗ್ಬೇಕು ನಾನು ಇಷ್ಟೊಂದು ಹೋಗಿ ಅಲ್ಲೆಲ್ಲ ಸಾಯ್ಬೇಕು ಅಂದ್ರೆ ಸಾಯಕ್ ಮನ್ಸು ಬರ್ತಿದ್ದ ಏನಾದ್ರು ಚಿಕ್ಕ ಪುಟ್ಟ ಕೆಲಸ ಉಳ್ಕೊಂಡು ಮಾಡೋಣ ಅನ್ಸು ಆಮೇಲೆ ಚಿಕ್ಕ ಪುಟ್ಟ ಕೆಲಸ ಯಾಕೆ ನಾನು ಹೋಗ್ತಾರದೇ ಕೆಲಸ ಯಾಕೆ ಅಂತ ಹೇಳ್ಬಿಟ್ಟು ಹೈದ್ರಾಬಾದಲ್ಲೇ ಕೆಲಸ ಮಾಡೋಣ ಮಾಡ್ತಾರೋ ಕೆಲಸ ಅದನ್ನೇ ಕೆಲಸನೇ ಅಲ್ವಾ ಇವ್ರಿಗೆ ಮುಖ ತೋರಿಸಿಲ್ಲ ಅಂದ್ರೆ ಆಯ್ತು ನಾನೇ ಸಾಯ್ಬೇಕಂತ ಇನ್ನೊಂದು ಸಾಕ್ ಬಂತು ಆಮೇಲೆ ತುಂಬಾ ಡಿಪ್ರೆಷನ್ ಜಾಸ್ತಿ ಆಗಿ ತಲೆ ಚಿತ್ರ ಬಂದು ಲೋಬಿಸಿ ಬರೋ ತರ ಆಯ್ತು ಇದೇ ಆಗಿ ಸರಿ ತುಂಬಾ ಸಾಯ್ಕಲ್ ಆಗ್ತಿ ಅಷ್ಟು ನೀರು ಸಹ ಕುಡಿದಿರ್ಲಿಲ್ಲ ಅದೆಲ್ಲ ಅಡುಗೆ ಅದೆಲ್ಲ ಆಗಲ್ಲ ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೇಕ್ ತಿಂದ್ಬಿಟ್ಟು ಒಂದು ಸಪ್ಲೆನ್ಸ್ ತಗೊಂಡು ಸಣ್ಣ ತಿಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡೆ ಆಮೇಲೆ ಹೈದ್ರಾಬಾದ್ ಬರ್ಬೇಕಂತ ಅನ್ನಿಸ್ತು ಹೈದ್ರಾಬಾದ್ ಸೈಟ್ ಹತ್ತಿದ್ದೀನಿ ಕೆಲವರು ಇಳಿದು ಮತ್ತೆ ರೂಮ್ ಬರೋ ಹೊತ್ತಿಗೆ ಸಮಾಧಾನ ಆಯ್ತು ನನ್ನ ಫ್ರೆಂಡ್ಗೆ ಇಲ್ಲ ನಾನು ಹತ್ತಿದ್ದೀನಿ ನಾನೇನ್ ಸತ್ತಿಲ್ಲ ಅಂತ ಹೇಳಿ ಫೋನ್ ಮಾಡಿ ಇಟ್ಟಿದ್ದೆ ಇನ್ನೇನು ಮಾತಾಡಕ್ಕಾಗಲಿಲ್ಲ ಸರಿ ಏನ್ ಮಾತಾಡಕ್ಕಾಗಲೇ ಇಲ್ಲ ಫುಲ್ ಬಾಯ ಒಂಥರ ಬಾಯೆಲ್ಲ ಒಂಥರ ಹಿಂಸೆ ತಲೆ ಸುತ್ತರು ಹಿಂಸೆ ಏನು ಮಾತಾಡಿಲ್ಲ ಸುಮ್ಮನೆ ಫೋನ್ ಎಲ್ಲ ಆಫ್ ಮಾಡಿ ಮಲಗಿದ್ದೇನೆ ಮಲಗಿದ್ರೆ ಬರೀ ನಮ್ಮಅಮ್ಮ ಮಾಡಿದ್ದೇ ಕನಸು ಭಯಂಕರವಾಗಿ ಸೈಕಾಲಜಿಕಲ್ ಡಿಫ್ರೆನ್ಸ್ ಬರುತ್ತಲ್ಲ ಮೈಂಡ್ ಅಲ್ಲಿ ಆ ತರ ತುಂಬಾ ಸೈಕ್ ಆಗ್ಬಿಟ್ಟಿದ್ದೀನಿ ನಾನು ಮುಚ್ಚಿ ಆಗ್ಬಿಟ್ಟಿದ್ದೀನಿ ನಾನು ಆ ತರ ಕಣ್ಣು ಮುಚ್ಚಿದ್ರೆ ನಿದ್ದೆನೆ ಬರ್ತಾ ಇಲ್ಲ ಆಯ್ತಿರ್ಬೇಕು ಎಲ್ಲ ನಾನು ತಂದಿದ್ದೀನಿ ಅವರೆಲ್ಲ ನನ್ ಮೋಸ ಮಾಡಿದ್ದಾರೆ ಅವ್ರನ್ನ ಎಲ್ಲಾರನ್ನು ಜೈಲ್ ಹಾಕಿಸ್ಬಿಡ್ಬೇಕು ಅಂತ ಕೊಟ್ಟೋಗ್ಬಿಟ್ಟು ಅವ್ರನ್ನೆಲ್ಲಾರ ಬಗ್ಗೆನು ಬರ್ತಿಡ್ಬೇಕಂತ ಏನೇನೋ ಸಾಫ್ಟ್ ನಿದ್ದೆನೆ ಬಂದಿಲ್ಲ ನನಗೆ ಸಾಯೋ ತರ ಆಯ್ತು ಗೊತ್ತಾ ಬೆಳಿಗ್ಗೆ ಎಷ್ಟೋಳ್ಬೇಕಾದ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಶೂಟಿಂಗ್ ಹೋಗೋದ್ ಬೇಡ ಅಂತ ಹೇಳ್ತೇನೆ ನಾ ಇವತ್ತು ಅಂತ ಹೇಳಿ ಇವತ್ತು ಶೂಟಿಂಗ್ ಬಿಟ್ಟಿರ್ತೀನಿ ಅಂತ ಹೇಳಕ್ಕೆ ಬಂದ ಶೂಟಿಂಗ್ ನಾನು ಡೈರೆಕ್ಟ್ ಯಾರು ಬಂದಿಲ್ಲ ಆಮೇಲೆ ಸ್ವಲ್ಪ ಡೈರೆಕ್ಟ್ ವೆಂಕಟ್ ಹತ್ರ ಎಲ್ಲ ಹೇಳಿದಕ್ಕೆ ಈ ತರ ಉದಯ ಭಾನುಗಳು ಆಗಿದೆ ಎಷ್ಟು ಜನ ಹೀರೋಯಿನ್ಸ್ ಆಗಿದೆ ಈ ತರ ನನ್ಗೆ ಬಿಡ್ಬೇಕು ಅಂತ ಅನ್ಸ್ತಾ ಇದೆ ಈ ತರ ಸೈಕಾಲಜಿಕಲ್ ಡಿಫ್ರೆನ್ಸ್ ಬರ್ತಾ ಇದೆ ಮೆಂಟಲಿ ತುಂಬಾ ಡಿಫ್ರೆನ್ಸ್ ಆಗ್ತಿದ್ದೀನಿ ಅಂದಾಗ ಅವರೆಲ್ಲ ಕಥೆಗಳು ಹೇಳಿದ್ರು ಅಯ್ಯೋ ಇದೆಲ್ಲ ಸಿಲ್ಲಿ ಸ್ಟೋರಿ ನೀನ್ಯಾಕ್ಸು ಇವಾಗೆಲ್ಲ ಹೋಯ್ತಾ ಒಳ್ಳೇದು ಇವತ್ತು ಜೀವೋ ನೀನು ನಮ್ ಡೈರೆಕ್ಟ್ ವೆಂಕಟ್ ಅವ್ನು ತುಂಬಾ ಒಳ್ಳೆ ಫ್ರೆಂಡ್ ಅವನು ನಾನು ಫಸ್ಟ್ ಒಳ್ಳೆ ಫ್ರೆಂಡ್ಸ್ ಆಮೇಲೆ ಅವನು ನಂಗೆ ಡೈರೆಕ್ಟರ್ ಅವ್ನ್ ಹೇಳ್ದೆ ನೋಡು ನಾನು ತುಂಬಾ ಪುಸ್ತಕಗಳನ್ನ ಓದಿದೀನಿ ನಾನು ಹೇಳೋದಿಷ್ಟೇ ನೀನ್ ಇವಾಗ ನೀನ್ ಫಸ್ಟ್ ಹೇಳ್ಕೊಂತ್ಯಾ ಇದ್ರ ಮಾಡಿದ್ರ ಫೈನ್ ಮಾ
ಮಾಡಿದ್ರೆ ನಿಮ್ಗೆಲ್ಲ ಹೋಯ್ತಾ, ವೆರಿ ಗುಡ್. ಇವತ್ತಿನ ಇವತ್ ನಿಮ್ ಜೀರೋ, ನಾಳೆ ಅವ್ರ ಮುಖಗಳೆಲ್ಲ ತೋರಿಸ್ಕೊಡು. ಅವ್ರಿಗೋಸ್ಕರ ನೀನ್ ಯಾಕೆ ಕಾರಣ ತಿಳ್ಕೊಂಡಿದ್ದು, ನಿನ್ ಹತ್ರ ಏನ್ ಕೆಲ್ಸ ಇಲ್ವಾ, ನಿನ್ ಏನ್ ಗತಿ ಇಲ್ವಾ, ನೀನ್ ಸತ್ತೋದ್ರೆ ಏನಾಗುತ್ತೆ, ಅವ್ರ ಹೀರೋ ಹೀರೋಯಿನ್ ಕಟ್ತಾರೆ, ನಿನ್ ಏನಾಗ್ಯ, ಏನ್ ಬರ್ತೀಯ, ಒಂದ್ ಎರಡು ದಿನ ಅಳ್ತಾರೆ, ಮೂರನೇ ದಿನ ಒಳ್ಳೇದಾಯ್ತಪ್ಪ ಅವ್ರು ಓದಿದ್ದು ನಮ್ಗೆಲ್ಲ ಉಳ್ಕೊಂಡ್ ಎಂಜಾಯ್ ಮಾಡ್ತಾರೆ. ನೀನು ಸಾಧನೆ ಮಾಡಿ ತೋರಿಸು. ಇವತ್ತು ನಿಮ್ ಜೀರೋ ಬಂದಿದೆ, ಮತ್ತೆ ಕ್ರಿಮಿನಲ್ ಶಾರ್ಟ್ ಮಾಡೋದು, ಅವ್ರಿಗೋಗಿ ಹಾರ್ಮ್ ಮಾಡೋದೆಲ್ಲ ಮಾಡ್ತೀರಾ. ಹೋಗ್ಬೇಡ, ಮುಖ ತಿಳ್ಸ್ಬೇಡ, ನಿನ್ ಪಡಿ ನಿನ್ ಜೀವನ ಮಾಡ್ಕೋ. ಇವತ್ತಿಗೆ ಅನ್ಕೋ ಇವತ್ತೆಲ್ಲ ಸತ್ತೋದು ನಿಮ್ಗೆ ಅಂತ, ನಿನ್ ಜೀವನ ಮಾಡ್ಕೋ ಅಂತ ಹೇಳಿದ್ರು. ಆಮೇಲೆ ಶೂಟಿಂಗ್ ಅಲ್ಲಿ ಎಲ್ಲಾರು ನಗಾಡ್ತಾ ಇದ್ರು, ಎಲ್ಲಾರು ನನ್ ಸಪೋರ್ಟ್ ಮಾಡಿದ್ರು, ಯಾರು ಯಾರಿಗೋಸ್ಕರ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ಎಷ್ಟೊಂದು ಡಿಸ್ಕಷನ್ ಆಯ್ತು. ಬಟ್ ಎವ್ರಿಬಡಿ ಫೆಲ್ಟ್ ನನ್ ಬಗ್ಗೆ ಇಲ್ಲ ಮಾಡಿದ್ರು. ಎಷ್ಟೊಂದು ಸ್ಮಾಲ್ ಸ್ಮಾಲ್ ಸ್ಟೋರಿ ನಾನು ಹೇಳಿದೆ, ನಾನು ಹೇಳಿದ ಇಷ್ಟೇ. ನನ್ ತಂದೆ ತಾಯಿ ಒಳ್ಳೆ ನಂದೆ ಹೋಗ್ಬಿಟ್ಟು ನಂದು ಅಂದ್ಬಿಟ್ಟು ನಂಗೆ ತುಂಬಾ ಮೋಸ ಆಗಿತ್ತು, ನಂಗೆ ತುಂಬಾ ನೋವಾಗ್ಬಿಟ್ಟಿದೆ, ನನಗೆ ದಿನ ಕಷ್ಟಪಟ್ಟಿದ್ದು ಬರ್ಬೇಕು ಕೊಡಲ್ಲ ಅಂದ್ರು ನಮ್ಮಮ್ಮ, ನಂಗೆ ತುಂಬಾ ನೋವಾಗಿತ್ತು. ಇಷ್ಟೇ ಹೇಳಿ ಅದಕ್ಕೆ ಅವ್ರು ಅಷ್ಟೊಂದು ಸೇರಿ ಹೇಳಿ ನನ್ನ ಇಷ್ಟಕ್ಕೆ ನಂಗೆ ಹೇಳ್ತಗೊಂಡ್ಬಿಟ್ಟು. ಏನ್ ಸರಿ, ಯಾರಾದ್ರೂ ಮಾಡ್ತಾರೆ ಇದ್ರೆ ಕೆಟ್ಟೋಗ್ಬಿಟ್ಟಿರ್ತಾ ಇದೆ, ನಂಗೆ ಯಾರಾದ್ರೂ ಮಾತಾಡಿದ್ರೆ ಅಳು ಬಂದ್ಬಿಡ್ತಾ ಇದೆ. ನಮ್ಮ ಅಮ್ಮನ್ಗೋಸ್ಕರ ಏನ್ ಅಂತೀರ ಅಂದ್ರೆ, ನಮ್ಮ ಅದ್ರ ಮಾಡ್ಕೊಂಡಿದ್ದೆ ನಮ್ಮ ಅಕ್ಕ, ಫಸ್ಟ್ ನನ್ ಬಾವ, ಸೆಕೆಂಡ್ ನಮ್ಮ ಅಕ್ಕ, ಥರ್ಡ್ ನಮ್ಮ ಅಮ್ಮ, ಫೋರ್ತ್ ನಮ್ಮೆಲ್ಲ ನೆಂಟರು ನಮ್ಮ ಅಜ್ಜಿ. ಏನೋ ನನ್ಗೆ ನಿಜ ಒಂದ್ ಹಾಲು ಅನ್ಕೊಂಡಿದ್ದೆ, ಸುಮ್ಮನೆ ನೀರು ಅಂತ ಗೊತ್ತಾಗ್ಬಿಟ್ರೆ. ಓಕೆ, ಇದು ಹೇಮಶ್ರೀ ಅವರು ಅವರ ಕೊನೆಯ ಮಾತು ಅಂತಲೇ ಹೇಳ್ಬೋದು. ಯಾಕೆಂದರೆ ತಮ್ಮ ಜೀವನದಲ್ಲಿ ಅವರು ಅನುಭವಿಸಿದಂತಹ ನೋವು, ಸುಖ, ದುಃಖ ಎಲ್ಲವನ್ನ ಕೊನೆಯ ಬಾರಿಗೆ ತಮ್ಮ ಸ್ನೇಹಿತೆಯೊಬ್ಬರಿಗೆ ಕರೆ ಮಾಡಿ ಹೇಳ್ಕೊಳ್ತಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರಬಹುದು, ಯಾರು ಹಾಗಾದರೆ ಇದನ್ನು ರೆಕಾರ್ಡ್ ಮಾಡಿದ್ದು ಅಂತಂದ್ಬಿಟ್ಟು. ಇನ್ಯಾರೂ ಅಲ್ಲ, ಸ್ವತಃ ಹೇಮಶ್ರೀ ಅವರೇ ಅವ್ರಿಗೆ ಆಗಲೇ ಡಿಸೈಡ್ ಮಾಡ್ಕೊಂಡಿದ್ರು ಅವರು ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು. ಸೊ ಸುಸೈಡ್ ಮಾಡ್ಕೊಂಡ್ಮೇಲೆ ಒಂದು ದಾಖಲಾತಿ, ಒಂದು ಸಾಕ್ಷಿಗೋಸ್ಕರ ಇರಲಿ ಅಂತಂದ್ಬಿಟ್ಟು ಸ್ವತಃ ಹೇಮಶ್ರೀ ಅವರೇ ರೆಕಾರ್ಡ್ ಮಾಡ್ಕೊಂಡಂತಹ ಒಂದು ಧ್ವನಿ ಇದು. ಸೊ ಅವರು ಹೇಳಿರೋ ಪ್ರಕಾರ ಅನೇಕ ಅನುಮಾನಗಳು ಹುಟ್ಟಾಕ್ತವೆ. ಅವರಿಗೆ ಅವರ ಗಂಡನ ಮೇಲೆ ಅವರಿಗೆ ನಂಬಿಕೆ ಇರಲಿಲ್ಲ, ಅವರ ತಂದೆ ತಾಯಿ ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನೂ ಅನೇಕ ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ಗಳಿದ್ದಾರೆ. ಈಗಾಗಲೇ ನಾನು ಅವರ ಪರಿಚಯವನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಮತ್ತೊಬ್ಬರು ನಮ್ಮ ಜೊತೆ ಇವಾಗ ಜಾಯ್ನ್ ಆಗಿದ್ದಾರೆ, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದಂತಹ ವೀರೇಂದ್ರ ಬೆಳ್ಳಿಚುಕ್ಕಿ ಅವರು. ವೀರೇಂದ್ರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ನ ನಂತರ.